ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಒಂದು 10 ಫೀಟ್ ಅವರು ಈ ಬಿಲ್ಡಿಂಗ್ ಒಳಗಡೆ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಜಾಗದಲ್ಲಿ 10 ಫೀಟ್ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಅದು ಒಡೆಯಕ್ಕಂತ ಆಗಲ್ಲ, ಬಿಲ್ಡಿಂಗ್ ಕಟ್ಬಿಟ್ಟಿದ್ರೆ ಒಡೆಯಕ್ಕಾಗಲ್ಲ. ಬಿಲ್ಡಿಂಗ್ ಕಟ್ಟಿದ್ರೆ ಅವ್ರು 4-5 ಕೋಟಿ ಖರ್ಚು ಮಾಡಿರುವಂತಹ ಬಿಲ್ಡಿಂಗ್ ಮುಗಿಬೇಕು, ಒಡೆಯಕ್ಕಾಗಲ್ಲ. ಅದು ಏನಂತ ಮೊದಲು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಅದರ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಗಿತ್ತು. ಯಾಕಂದ್ರೆ ನಮ್ಮ ಜಾಗ ಹೇಗಿದೆ ಏನಿದೆ ಅಂತ ನೋಡ್ಕೊಂಡು ಮಾಡುವಂತ ಜವಾಬ್ದಾರಿ ನಮ್ಗಿತ್ತು. ನಾವೆಲ್ಲ ಅದನ್ನು ಅಬ್ಸರ್ವ್ ಮಾಡಿಲ್ಲ, ಆದ್ರಿಂದ ಪಕ್ಕದಲ್ಲಿ ಬಿಲ್ಡಿಂಗ್ ಬಂದಿದೆ. ಅದಕ್ಕೆ ಪರ್ಯಾಯವಾಗಿ ಏನಾದರೂ ಅವ್ರು ಮಾಡ್ಬೇಕಾದ್ರೆ ಕೂತ್ಕೊಂಡು ಜಿಲ್ಲಾಧಿಕಾರಿಗಳು, ನಾವು ಸುರೇಶ್ ಅವರ ಕೂತು, ನಮ್ಮೆಲ್ಲ ಅಧಿಕಾರಿಗಳವರು ಕೂತು, ಎಲ್ಲರೂ ಕೂತು ಅದನ್ನು ಮಾತಾಡಿ ಏನಾದರೂ ಒಂದು ಪರಿಹಾರ ಮಾಡೋಣ. ಬಿಲ್ಡಿಂಗ್ ಹೊಡಿಬೇಕು ಅಂತಂದ್ರೆ ಅಕ್ಕಡೆ ಬಂದಿರೋದಿಲ್ಲ, ಸುಳ್ಳಲ್ಲ ಬಂದಿರೋದಿಲ್ಲ. ಆದ್ರೆ ಇವಾಗ ಬಿಲ್ಡಿಂಗ್ ಹೊಡಿಬೇಕಂದ್ರೆ ಹೆಂಗೆ ಏನು ಅನ್ನೋದು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಆ ಒಂದು ಚಿಕ್ಕ ಇಶ್ಯೂ ಇಟ್ಕೊಂಡು ಮನೆಯೆಲ್ಲ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡಿದ್ರು, ಪ್ರೆಸ್ ಮೀಟಿಂಗ್ ಎಲ್ಲ ಮಾಡಿದ್ರು. ಅದನ್ನ ಇಶ್ಯೂ ಇಟ್ಕೊಬಿಡಿ. ಸಮಾಜ ಇರೋದೆ ವಾಲ್ಮೀಕಿ ಸಮಾಜದಲ್ಲಿ ಇಷ್ಟೇ ಇರೋದು. ಅದರಲ್ಲಿ ನೀವು ಕಿತ್ತಾಡ್ಕೊಂಡಿದ್ರೆ ಮುಂದಕ್ಕೆ ಹೋಗೋದು ತುಂಬ ಹೆಚ್ಚು ಮುಂದಕ್ಕೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಅಂತ ಕಿತ್ತಾಡ್ಬೇಡಿ, ಅದಕ್ಕೊಂದು ಪರಿಹಾರ ಹುಡ್ಕೊಂಡು. ಪರಿಹಾರ ಇಲ್ಲದೆ ಯಾವುದಕ್ಕೆ ಆಗಲಿ ಪರಿಹಾರ ಇಲ್ಲದೆ ಇರೋದಿಲ್ಲ. ಅಂತ ಪರ್ಯಾಯವನ್ನು ಹುಡುಕಿ ಅದಕ್ಕೇನು ಸರಿಪಡಿಸ್ಬೇಕು ಖಂಡಿತ ನಾವೆಲ್ಲ ಸರಿಪಡಿಸ್ತೀವಿ. ನಿಮ್ಮ ಜೊತೆಗೆ ಯಾವತ್ತೂ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗ್ಬೋದು, ಸಿದ್ದರಾಮಣ್ಣ ಅವರಾಗ್ಬೋದು, ನಾವಾಗ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಎಲ್ಲರೂ ನಾವು ನಿಮ್ಮ ಜೊತೆಗಿದ್ದು ಈ ಜನಾಂಗದ ಹೇಳಿಕೆಗಾಗಿ ನಾವು ಇರ್ತೀವಿ.